ವೆಲ್ಕಮ್ ಬ್ಯಾಕ್ ಟು ಬಿ ಹ್ಯಾಪಿ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಮಂಡೇ, ಮೆಮೋರಿಯಲ್ ಡೇ ಇರೋದ್ರಿಂದ ಇಲ್ಲಿ ರಜಾ ಇದೆ. ಈ ವೀಕೆಂಡ್ ನಮಗೆ ಲಾಂಗ್ ವೀಕೆಂಡ್. ಸೊ ಇವತ್ತು ನಾವು ಹಾಗೆ ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ ಅನ್ಕೊಂತ ಇದ್ದೀವಿ. ಎಷ್ಟೊಂದು ದಿನ ಆದ್ಮೇಲೆ ಹೊರಗಡೆ ಹೋಗ್ತಾ ಇರೋದು. ಹಾಗೆ ಒಂದು ಬಿಕ್ಸರ್ ಮತ್ತೆ ಕ್ಯಾಲ್ವಿನ್ ಡ್ರೈವಿಗೆ ಹೋಗೋಣ ಅನ್ಕೊಂತ ಇದ್ದೀವಿ. ಅದು ಏನು ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಈಗ ಸ್ವಲ್ಪ ಫುಡ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾವು ಯೂಶಲಿ ಫುಡ್ನ ಪ್ಯಾಕ್ ಮಾಡ್ಕೊಳ್ಳೋದಿಲ್ಲ ಹೊರಗಡೆ ಹೋಗ್ಬೇಕಾದ್ರೆ. ಏನಕ್ಕೆಂದ್ರೆ ಅಲ್ಲಿ ನಾನು ತುಂಬ ಫುಡಿ, ನಾನು ಅಲ್ಲಿ ಹೋದಾಗ ಯಾವ ಥರ ಫುಡ್ ಇರುತ್ತೆ ಆ ಥರ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬಾ ಇಷ್ಟ ನನಗೆ. ಬಟ್ ಇವಾಗ ಹೊರಗಡೆ ತಿನ್ನೋಕ್ಕಾಗೋದಿಲ್ಲ, ಅದಕ್ಕಾಗಿ ಸ್ವಲ್ಪ ಫುಡ್ನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಸ್ಯಾಂಡ್ವಿಚಸ್ ಮಾಡ್ಕೊಂಡಿದ್ದೀನಿ, ಮತ್ತೆ ಇವಾನಿಗೆ ಪೊಂಗಲ್ ಮಾಡಿದ್ದೀನಿ, ಖಾರ ಪೊಂಗಲ್ ಮಾಡ್ಕೊಂಡಿದ್ದೀನಿ. ನೋಡಿ ಖಾರ ಪೊಂಗಲ್ ಇದೆ ಇದರಲ್ಲಿ. ಇದು ಬಂದ್ಬಿಟ್ಟು ಹಾಟ್ ಪ್ಯಾಕ್ ಇದು. ಇದು ಏನಂತ ಹೇಳುತ್ತೆ ಅಂದರೆ 7 hours ವಾರ್ಮ್ ಇರುತ್ತೆ, 5 hours ಕೋಲ್ಡ್ ಏನಾರ ಹಾಕಿದ್ರೆ ಕೋಲ್ಡ್ ಕೂಡ ಇರುತ್ತೆ. ಇದು ಬಂದ್ಬಿಟ್ಟು ಯಾವ ಕಂಪ್ನಿದು, ಸ್ಕಿಪ್ ಹಾಪ್ದಿದು ನೋಡಿ, ಈ ಥರ ಇದೆ ಇದು. ಸೊ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ, ನೀವು ಚೆಕ್ ಮಾಡಬಹುದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಹಾಟ್ ಆಗಿರುತ್ತೆ, ಆಲ್ಮೋಸ್ಟ್ 7 hours ತನಕನೂ ಹಾಟ್ ಆಗಿರುತ್ತೆ ಇದು. ಸೊ ಅದನ್ನು ಇಟ್ಕೊಂಡಿದ್ದೀನಿ. ಮತ್ತು ಸ್ಯಾಂಡ್ವಿಚಸ್ಗೆ ಸ್ವಲ್ಪ ಕೆಚಪ್ ಕೂಡ ಇಟ್ಕೊಂಡಿದ್ದೀನಿ. ಇವಾನಿಗೆ ಮಿಲ್ಕ್, ಮತ್ತು ಸ್ವಲ್ಪ ಆರೆಂಜಸ್. ಇವಾನಿಗೆ ಆರೆಂಜಸ್ ತಿಂತಾನೆ ಹೊರಗಡೆ ಹೋದಾಗ, ಅದಕ್ಕೆ ಆರೆಂಜಸ್, ಸ್ವಲ್ಪ ಚೀಸ್. ಮತ್ತು ಪೊಂಗಲ್ ಸ್ವಲ್ಪ ಜಾಸ್ತಿನೇ ಆಗಿತ್ತು, ಸೊ ನಮಗೂ ಸ್ವಲ್ಪ ಪೊಂಗಲ್ ಇಟ್ಕೊಂಡಿದ್ದೀನಿ. ಮತ್ತು ಇವಾನಿಗೆ ಓಕೆ ವಾಟರ್ ಬಾಟಲ್ ಇಟ್ಕೋಬೇಕು. ಇವಾನಿಗೆ ವಾಟರ್ ಬಾಟಲ್ ಮತ್ತು ಮಿಲ್ಕಿಗೆ ಒಂದು ಬಾಟಲ್ ಬೇಕು. ಸೊ ಅಷ್ಟನ್ನು ಇಟ್ಕೊತೀನಿ ಇವಾಗ. ಓಕೆ, ಇವಾನಿಗೆ ನಾನು ವಾಟರ್ ಬಾಟಲ್ನ ತೊಗೊಂಡಿದ್ದೀನಿ ನೋಡಿ. ಇದು ಕೂಡ ಸ್ಕಿಪ್ ಹಾಪ್ದು. ಎಷ್ಟೊಂದು ಜನ ಕೇಳ್ತಾ ಇದ್ರಿ ಇವಾನಿಗೆ ಯಾವ ವಾಟರ್ ಬಾಟಲ್ನ ನೀವು ಯೂಸ್ ಮಾಡೋದು ಅಂತ. ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ. ಇದು ಕೂಡ ಎಲ್ಲ ಕ್ಯಾರೆಕ್ಟರ್ಸ್ ಎಲ್ಲ ಬರುತ್ತೆ ಇಲ್ಲಿ. ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡ್ತೀನಿ, ನೀವು ಅಲ್ಲಿ ಚೆಕ್ ಮಾಡಬಹುದು. ಮತ್ತು ಇದು ಬಂದ್ಬಿಟ್ಟು ಮಿಲ್ಕಿನ ಬಾಟಲ್. ಇದು ಅಷ್ಟೇ ಥರ್ಮೋ ಇದು. ಸೊ ಹಾಟ್ ಇಲ್ಲ ಕೋಲ್ಡ್ ಬ್ಯಾವರೇಜಸ್ನ ಹಾಕಿದರೆ ಹಾಟ್ ಇಲ್ಲ ಕೋಲ್ಡಾಗೇ ಇರುತ್ತೆ. ಇದು ಕಂಪ್ನಿ ಬಂದ್ಬಿಟ್ಟು ಥರ್ಮೋಸ್ ಕಂಪ್ನಿದು. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ, ನೀವು ಅಲ್ಲಿ ಚೆಕ್ ಮಾಡಬಹುದು. ಸೊ ಇದನ್ನೆಲ್ಲ ನಾನು ಇವಾಗ ಒಂದು ಬ್ಯಾಗ್ನಲ್ಲಿ ಇಟ್ಕೊತೀನಿ, ಲೇಟ್ ಕೂಡ ಆಗ್ತಾ ಇದೆ. ಸೊ ಇದನ್ನೆಲ್ಲ ಬ್ಯಾಗ್ನಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಸ್ಪೂನ್ಸ್ ಕೂಡ ಇಟ್ಕೊತಾ ಇದ್ದೀನಿ. ಸೊ ಇವಾಗ ಲೇಟ್ ಆಗಿದೆ, ಸೊ ಹೋಗೋಣ ಬನ್ನಿ. ಒಂದು ಸ್ಟಾಪ್ ಕೊಟ್ಟಿದ್ದೀವಿ, ಇವಾನ್ ಮಲ್ಕೊಂಡ, ಸೊ ಅವನಿಗೆ ಹೆಡ್ ಬ್ಯಾಂಡ್ ಹಾಕಿದ್ದೀನಿ. ಸ್ಲೀಪ್ ಲೈಕ್ ಅ ಬೇಬಿ. ಅವನ್ ಕಾರಲ್ಲಿ ಕುತ್ಕೊಂಡ ತಕ್ಷಣ ಮಲ್ಕೊಂಡ್ಬಿಡ್ತಾನೆ ಯೂಶಲಿ. ಐ ಥಿಂಕ್ ಮಿಸ್ ಮಾಡ್ಕೊಂತ ಇದ್ದೆ ಅನ್ಸುತ್ತೆ ಇಷ್ಟಿನ. ಓಕೆ, ನಾನು ಅವಾಗಲೇ ಹೇಳ್ದಂಗೆ ಇವತ್ತು ಮೆಮೋರಿಯಲ್ ಡೇ. ಇಲ್ಲಿ ಮೆಮೋರಿಯಲ್ ಡೇನ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ನೀವು ಹೇಳಕ್ಕೆ ಟ್ರೈ ಮಾಡ್ತೀರಾ? ಶ್ಯೂರ್. US ಸೋಲ್ಜರ್ಸು ನೇಷನ್ನ ಸರ್ವ್ ಮಾಡಬೇಕಾದ್ರೆ ಯಾರು ಪ್ರಾಣ ಕಳ್ಕೊಂಡಿರ್ತಾರೆ ಅವ್ರನ್ನ ಆನರ್ ಮಾಡೋಕ್ಕೆ ಇವತ್ತು ಮೆಮೋರಿಯಲ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. ಇವ್ರ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದ್ರೆ ಅವ್ರಿಗೆ ಫಾಲನ್ ಸೋಲ್ಜರ್ಸ್ ಅಂತ ಹೇಳ್ತಾರೆ. ಅವ್ರಿಗೆ ಒಂದು ಡೆಡಿಕೇಟೆಡ್ ಡೇ ಮಾಡಿ ಅವ್ರನ್ನ ಆನರ್ ಮಾಡೋಕ್ಕೆ ಇವತ್ತು ಮೆಮೋರಿಯಲ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ.
ಎಸ್ ಹೌದು, ಇಲ್ಲಿ ಅದಕ್ಕೋಸ್ಕರ ರಜಾ ಇವತ್ತು. ಮೆಮೋರಿಯಲ್ ಡೇ ದಿನ ತುಂಬಾನೇ ಜನ ಹೊರಗಡೆ ಔಟ್ಡೋರ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರ್ತಾರೆ. ಯೂಶುವಲ್ ಇಯರ್ಸ್ ಅಲ್ಲೆಲ್ಲ ಏನಾಗುತ್ತೆ ಅಂದ್ರೆ ಎಲ್ಲ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ ಮೆಮೋರಿಯಲ್ ಡೇ ದಿನ. ಸೊ ತುಂಬಾನೇ ವಾರ್ನ್ ಮಾಡ್ತಾ ಇರ್ತಾರೆ, ಕೇರ್ಫುಲ್ ಆಗಿ ಡ್ರೈವ್ ಮಾಡಿ ಅಂತ. ಜಾಸ್ತಿ ಔಟ್ಡೋರ್ ಆಕ್ಟಿವಿಟೀಸ್ ಮಾಡ್ತಾರೆ ಯಾಕೆಂತಂದ್ರೆ ಸ್ಪ್ರಿಂಗ್ ಇಂದ ಸಮ್ಮರ್ ಬರ್ತಾ ಇರ್ತಾರೆ. ಸಮ್ಮರ್ ಅಂದ್ರೆ ಇವರಿಗೆ ಜಾಸ್ತಿನೇ ಇಷ್ಟ, ಎಸ್ಪೆಷಲಿ ಕ್ಯಾಲಿಫೋರ್ನಿಯನ್ಸ್ ತುಂಬಾನೇ ಟ್ರಾವೆಲ್ ಮಾಡ್ತಾರೆ. ಕ್ಯಾಂಪಿಂಗ್ ಇಲ್ಲ ಅಂದ್ರೆ ಬೀಚ್ ಆಕ್ಟಿವಿಟೀಸ್ ಎಲ್ಲ ತುಂಬಾನೇ ಇರುತ್ತೆ ಈ ಟೈಮ್ ಅಲ್ಲಿ. ಬಟ್ ಈ ವಿಯರ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ಸೊ ಮಕ್ಕಳಿಗೆ ಎಂಟರ್ಟೈನ್ ಮಾಡಕ್ಕೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಬ್ಯಾಕ್ ಯಾರ್ಡ್ ಅಲ್ಲೇನೆ ಕ್ಯಾಂಪಿಂಗ್ ಇಲ್ಲ ಅಂದ್ರೆ ನ್ಯಾಷನಲ್ ಪಾರ್ಕಿಗೆ ಹೋಗ್ತಾ ಇದಾರೆ, ಇಲ್ಲಾಂದ್ರೆ ಕೋಸ್ಟಲ್ ಡ್ರೈವ್ ಅಂದ್ರೆ ಜನ ಎಲ್ಲಿ ಜಾಸ್ತಿ ಇರೋದಿಲ್ವೋ ಅಂತ ಪ್ಲೇಸಸ್ ನ ಚೂಸ್ ಮಾಡ್ತಾ ಇದಾರೆ. ಸೋಷಿಯಲ್ ಗ್ಯಾದರಿಂಗ್ಸ್ ಎಲ್ಲ ಏನೂ ಇಲ್ಲ ಇನ್ನು. ಸೊ ನಾವು ಅಷ್ಟೇನೆ ನೋಡೋಣ ಹೇಗಿರುತ್ತೆ ಅಲ್ಲಿ ಅಂತ. ಕ್ರೌಡ್ ತುಂಬಾನೇ ಜಾಸ್ತಿ ಇಲ್ಲ ಅಂದ್ರೆ ಇಳಿದ್ಬಿಟ್ಟು ಅಲ್ಲಿ ನೋಡಕ್ಕೆ ಟ್ರೈ ಮಾಡ್ತೀವಿ, ಯಾಕಂದ್ರೆ ಕ್ರೌಡ್ ಜಾಸ್ತಿ ಇದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋ ಸ್ವಲ್ಪ ಕಷ್ಟ ಅನ್ಸುತ್ತೆ. ನೋಡೋಣ ಹೇಗಿರುತ್ತೆ ಸಿಚುಯೇಷನ್ ಅಲ್ಲಿ ಅಂತ. ಮತ್ತೆ ಇವತ್ತು ಎಲ್ಲಿ ಹೋಗ್ತಾ ಇದೀವಿ ನಾವು? ಎಲ್ಲಿಗೆ ಹೋಗ್ತಾ ಇದೀವಿ? ಬೀಚ್. ಇವನ್ ಬೀಚ್ ಏನ್ ಮಾಡ್ತೀಯ ಬೀಚ್ ಅಲ್ಲಿ? ಏನ್ ಮಾಡ್ತೀಯ ಬೀಚ್ ಅಲ್ಲಿ? ಏನ್ ಹಂಗಂದ್ರೆ ಏನಂತ? ಟ್ರಕ್ ಅಲ್ಲಿ ಪ್ಲೇ ಮಾಡ್ತೀಯ? ಏನಿರುತ್ತೆ ಬೀಚ್ ಅಲ್ಲಿ? ಏನಿರುತ್ತೆ? ವಾಟರ್ ಇರುತ್ತಾ? ಎಸ್, ಇವತ್ತು ನಾವು ಬಿಕ್ಸ ಮತ್ತೆ ಕ್ಯಾಲ್ವನ್ ಡ್ರೈವ್ ಹೋಗ್ತಾ ಇದೀವಿ. ನಾವು ಬೀಚ್ ಹೋಗ್ತಾ ಇಲ್ಲ, ನಾವು ಅಲ್ಲಿ ಸುಮ್ನೆ ಲಾಂಗ್ ಡ್ರೈವ್, ಅದು ಪೆಸಿಫಿಕ್ ಕೋಸ್ಟಲ್ ಡ್ರೈವ್ ಇರುತ್ತೆ, ಅದಕ್ಕೆ ಕ್ಯಾಲಿಫೋರ್ನಿಯಾ ಹೈವೇ 1 ಅಂತ ಹೇಳ್ತಾರೆ. ಸಖತ್ ಸೀನಿಕ್ ಡ್ರೈವ್ ಅದು, ಚೆನ್ನಾಗಿರುತ್ತೆ ಸುಮ್ನೆ ಆಫ್ಟರ್ 2 ಮಂತ್ಸ್ ಲಾಂಗ್ ಕ್ವಾರಂಟೈನ್. ತುಂಬಾನೇ ಫ್ರೆಶ್ ಅನಿಸ್ತಾ ಇದೆ ಎಷ್ಟೊಂದ್ ದಿನ ಆದ್ಮೇಲೆ ಹೊರಗಡೆ ಬಂದಿರೋದಕ್ಕೆ. ಹೌದು, ನಿಮಗೆ ಹೆಂಗ್ ಅನಿಸ್ತಾ ಇದೆ ಎಷ್ಟೊಂದ್ ದಿನ ಆದ್ಮೇಲೆ ಹೊರಗಡೆ ಬಂದಿರೋದಕ್ಕೆ? ನನ್ಗೊಂದ್ ಸ್ವಲ್ಪ ತುಂಬಾನೇ ಇದೆ ಸರ್, 2 ಮಂತ್ಸ್ ಮನೇಲೆ ಇದ್ವಿ, ಎಲ್ಲ ರಿಮೋಟ್ ಆಪ್ಷನ್ಸ್ ಎಲ್ಲ ಇತ್ತು, ಮನೇಲೆ ಇದ್ವಿ. ಇವಾಗ ಹೊರಗಡೆ ಬಂದಿದ್ದು ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಫ್ರೆಶ್ ಅಂತ ಅನ್ಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ, ಸೆನ್ಸಿಬಲ್ ಆಗಿರ್ಬೇಕು. ಇದು ಒಂಥರ ನ್ಯೂ ವೇ ಆಫ್ ಲಿವಿಂಗ್ ಅನ್ಸುತ್ತೆ. ಇವಾಗ ಮಾಸ್ಕ್ ಗ್ಲೌಸ್ ಎಲ್ಲ ಒಂಥರ ನಮ್ದು ಅಕ್ಸೆಸರೀಸ್ ತರ ಆಗೋಗ್ಬಿಟ್ಟಿದೆ, ಎಲ್ಲೋದ್ರೂ ಅದನ್ನ ಕ್ಯಾರಿ ಮಾಡ್ಬೇಕಾತರ. ನೋಡೋಣ ಅದೇ ಅಲ್ಲಿ ಹೇಗಿರುತ್ತೆ ಸಿಚುಯೇಷನ್, ಇಳಿಬೇಕೋ ಇಳಿಬಾರ್ದು ಅದ್ರ ಅಲ್ಲಿ ಕ್ರೌಡ್ ಮೇಲೆ ಡಿಪೆಂಡ್ ಆಗತ್ತೆ. ಮತ್ತೆ ಸೋಶಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಕ್ಕಾದ್ರೆ ಹೋಗ್ತಿವಿ, ಇಲ್ಲ ಅಂತಂದ್ರೆ ತುಂಬಾ ಕ್ರೌಡೆಡ್ ಇದ್ರೆ ಪ್ರಾಬ್ಲಿ ಸುಮ್ನೆ ಹಂಗೆ ರೌಂಡ್ ಹೊಡ್ಕೊಂಡು. ಯಾ, ಡ್ರೈವ್ ನು ತುಂಬಾನೇ ಚೆನ್ನಾಗಿರುತ್ತೆ, ಸುಮ್ನೆ ಸೀನಿಕ್ ಡ್ರೈವ್ ಹಂಗೆ ಒಂದು ಡ್ರೈವ್ ಹೋಗೋದಕ್ಕೂ ತುಂಬಾ ಚೆನ್ನಾಗನ್ಸುತ್ತೆ. ಯೂಶಲಿ ನಾವು ಎಲ್ಲಾ ವೀಕೆಂಡ್ ಅಂದ್ರೆ ಯೂಶುವಲ್ ಡೇಸ್ ಅಲ್ಲಿ ಏನು ಪ್ಲಾನ್ಸ್ ಇಲ್ಲ ಅಂದ್ರೆ ವೀಕೆಂಡ್ ಅಲ್ಲಿ ಹೋಗ್ತಾ ಇದ್ವಿ. ಬಟ್ ಇವಾಗ ಎಷ್ಟೊಂದ್ ದಿನ ಆದ್ಮೇಲೆ ಹೋಗ್ತಾ ಇದೀವಿ. ಮತ್ತೆ ಅಲ್ಲಿ ಹೇಗಿರುತ್ತೆ ಪ್ಲೇಸ್ ಅದನ್ನೆಲ್ಲ ನಾನು ನಿಮಗೆ ಹೇಗಿದ್ರು ಕರ್ಕೊಂಡು ಹೋಗ್ತೀನಿ, ಬನ್ನಿ ತೋರಿಸ್ತೀನಿ. ಬಿಕ್ಸರ್ ಅನ್ನೋ ಪ್ಲೇಸ್ ಬಂದ್ಬಿಟ್ಟು ಇದು ಕ್ಯಾಲಿಫೋರ್ನಿಯಾ ಸೆಂಟ್ರಲ್ ಕೋಸ್ಟ್ದು ಒಂದು ಸೆಕ್ಷನ್. ಇದು ಲಾಂಗೆಸ್ಟ್ ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲ್ ಸೀನಿಕ್ ಡ್ರೈವ್ ಇನ್ US ಅಂತ ಹೇಳ್ತಾರೆ. ನೀವು ನೋಡ್ಬೋದು ಈ ಸ್ಟ್ರೆಚ್ಚಲ್ಲಿ ಈಸ್ಟಿಗೆ ಸಾಂಟಾ ಲೂಸಿಯಾ ಮೌಂಟೇನ್ಸ್ ಇದೆ, ಮತ್ತು ವೆಸ್ಟ್ ಸೈಡಿಗೆ ಪೆಸಿಫಿಕ್ ಓಷನ್ ಇದೆ. ಬಿಕ್ಸರ್ ಬಂದ್ಬಿಟ್ಟು ಕ್ಯಾಲಿಫೋರ್ನಿಯಾ ಹೈವೇ 1 ಅಲ್ಲಿ ಆಲ್ಮೋಸ್ಟ್ ಲೈಕ್ 90 ಮೈಲ್ಸ್ ಸ್ಟ್ರೆಚ್ ಇದೆ. ತುಂಬ ಬ್ರೆಡ್ ಟೇಕಿಂಗ್ ವ್ಯೂಸ್ ಇರುತ್ತೆ, ಮತ್ತು ತುಂಬ ವೈಲ್ಡ್ ಡ್ರೈವ್ ಕೂಡ ಆಗಿರುತ್ತೆ, ಯಾಕೆಂದರೆ ತುಂಬ ನ್ಯಾರೋ ರೋಡ್ಸ್ ಮತ್ತು ಒಂಥರ ರಗ್ಡ್ ಪೆಸಿಫಿಕ್ ಕೋಸ್ಟ್. ನೀವು ನೋಡಬಹುದು ಇಲ್ಲಿ ನಾನು ಮ್ಯಾಪಲ್ಲಿ ತೋರಿಸ್ತಾ ಇದ್ದೀನಿ, ನಮ್ಮದು ಇಲ್ಲಿ ಹೋಗ್ತಾ ಇದ್ದೀವಲ್ಲ ಆ ರೋಡಲ್ಲಿ ವೆಸ್ಟ್ ಸೈಡಲ್ಲಿ ಫುಲ್ ಓಷನ್ ಇದೆ, ನಾನು ತೋರಿಸ್ತಾ ಇದ್ದೀನಲ್ಲ ಅದು ಫುಲ್ ಪೆಸಿಫಿಕ್ ಓಷನ್. ಸೊ ನಾವು ಇದು ಫುಲ್ ಕೋಸ್ಟಲಲ್ಲೇ ಹೋಗ್ತೀವಿ. ತುಂಬ ಬ್ರೆತ್ ಚೆಕಿಂಗ್ ವ್ಯೂಸ್ ಇರುತ್ತೆ, ನಿಮಗೆ ಒಂದೊಂದು ಮೈಲಿಗೂ ಒಂದೊಂದು ವಿಸ್ತಾ ಪಾಯಿಂಟ್ಸ್ ಇರುತ್ತೆ. ಸೊ ಅಲ್ಲಲ್ಲೇ ನಿಲ್ಲಿಸ್ಬಿಟ್ಟು ನೀವು ಆ ವ್ಯೂನ ಎಂಜಾಯ್ ಮಾಡಬಹುದು. ಬಿಕ್ಸರ್ ವಿಸಿಟ್ ಮಾಡೋಕ್ಕೆ ಪಾಪ್ಯುಲರ್ ಟೈಮ್ ಬಂದುಬಿಟ್ಟು ಏಪ್ರಿಲ್ ಟು ಅಕ್ಟೋಬರ್, ಆವಾಗ ವೆದರ್ ತುಂಬಾ ಚೆನ್ನಾಗಿರುತ್ತೆ.
ಇವಾಗ ನಾವು ನೆಕ್ಸ್ಟ್ ನೋಡೋದು ಬಿಕ್ಸ್ಬಿ ಕ್ರೀಕ್ ಬ್ರಿಡ್ಜ್. ಇದನ್ನು ಕನ್ಸ್ಟ್ರಕ್ಷನ್ ಮಾಡಿರೋದು 1932. ಇದು ಬಂದುಬಿಟ್ಟು ಕ್ಯಾಲಿಫೋರ್ನಿಯಾದಲ್ಲಿ ಒನ್ ಆಫ್ ದ ಮೋಸ್ಟ್ ಫೋಟೋಗ್ರಾಫ್ಡ್ ಬ್ರಿಡ್ಜಸ್ ಅಂತ ಹೇಳ್ತಾರೆ, ಬಿಕಾಸ್ ಆಫ್ ಇಟ್ಸ್ ಅಸ್ಥೆಟಿಕ್ ಡಿಸೈನ್. Go down. Stand. Sako, slow go.
ಎಲ್ಲಿ ಫ್ಲೈ ಮಾಡ್ತಿದ್ದಾರೆ? ಬೀಚ್ ಅಲ್ಲಿ ಫ್ಲೈ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಅಲ್ಲ ವ್ಯೂ.